ಸ್ನೇಹಿತರೆ ಇವತ್ತು ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಂತೆ. ಈ ಸ್ತೋತ್ರ ಪಾರಾಯಣದಿಂದ ನಿಮ್ಮ ಮನೆಯಲ್ಲಿ ಏನೇ ಕಾಡಾಟ ಇದ್ದರೂ, ಎಷ್ಟೇ ಕಾಡಾಟ ಇದ್ದರೂ, ಆ ಎಲ್ಲ ಕಾಡಾಟಗಳನ್ನು ತಡೆಯುವಂಥ ಒಂದು ವಿಶೇಷ ಶಕ್ತಿ ಈ ಸ್ತೋತ್ರಕ್ಕದೆ. ಯಾಕಂದ್ರೆ ಬಹಳ ಶಕ್ತಿಶಾಲಿ ಸ್ತೋತ್ರ ಅಂತ ನಾ ಈ ಸ್ತೋತ್ರವನ್ನು ಹೇಳ್ತೀವಿ. ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ತೊಂದ್ರೆ, ಭಾಳ ಜನರು ನನಗೆ ಕಮೆಂಟ್ಸನ್ನು ಹಾಕ್ತಿರ್ತೀರಿ, ಅತ್ತೆ ಮಾವ ಭಾಳ ತ್ರಾಸು ಕೊಡ್ತಾರೆ, ತೊಂದರೆಯನ್ನು ಕೊಡ್ತಾರೆ, ಕೆಟ್ಟ ಮಾತಾಡ್ತಾರೆ, ಅವರಿಗೂ ಕೂಡ ಈ ಸ್ತೋತ್ರವನ್ನು ನೀವು ಹೇಳ್ತಾ ಹೋದಂತೆ ದುರ್ಗೆ ದಾರಿಯನ್ನು ತೋರಿಸ್ತಾಳೆ. ಮತ್ತು ಎಷ್ಟೋ ಹಿತಶತ್ರುಗಳು ಕೂಡ ನಿಮಗೆ ಕಾಡಾಟವನ್ನು ಕೊಡ್ತಿದ್ರೆ ಆ ಕಾಡಾಟದಿಂದ ಮುಕ್ತಿ ದೊರೀತದೆ. ಶತ್ರುಗಳಾಗಿರ್ಬೋದು, ಹಿತಶತ್ರುಗಳಾಗಿರ್ಬೋದು, ಯಾರೇ ದುಷ್ಟರಾಗಿರ್ಬೋದು, ಯಾರೇ ನಿಮಗೆ ಕಾಡಾಟವನ್ನು ಕೊಡ್ತಾ ಇದ್ದರೆ ಅದರಿಂದ ಮುಕ್ತಿ ಸಿಗ್ತದೆ. ಅಷ್ಟೇ ಅಲ್ಲೇ ಮನೆಯಲ್ಲಿ ಕೆಲವೊಬ್ಬರಿಗೆ ಮಾಟ ಮಂತ್ರ ಇಂಥವೆಲ್ಲ ಮಾಡಿರ್ತಾರಲ್ಲ, ಅಂಥದಕ್ಕೆಲ್ಲ ರಾಮಬಾಣ ಅಂಥೇಳಿ ಈ ಸ್ತೋತ್ರವನ್ನು ನೀವು ಪ್ರತಿನಿತ್ಯವಾಗಿ ಪಾರಾಯಣ ಮಾಡ್ತಾ ಹೋದರೆ ಮನೆಯಲ್ಲಿ ಏನೇ ಕಾಡಾಟ ಇದ್ದರೂ, ಏನೇ ಕಾಡಾಟ ಇದ್ದರೂ ಇದರಿಂದ ಮುಕ್ತಿ ಸಿಗ್ತದೆ. ಅದು ಅಷ್ಟೊಂದು ಶಕ್ತಿಶಾಲಿ ಆಗಿರುವಂಥ ಈ ಸ್ತೋತ್ರ ಪ್ರತಿನಿತ್ಯವಾಗಿ ನೀವು 3 ಸಲ ಪಾರಾಯಣ ಮಾಡಬೇಕು. ಬಹಳ ಕಠಿಣ ಇಲ್ಲ. ನಮ್ಗೆ ಯಾವಾಗಲೂ ಕಷ್ಟ ಬಂದಾಗ ದುರ್ಗೆಯನ್ನು ನೆನೆಯಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಕೂಡ ಈ ಒಂದು ಸ್ತೋತ್ರ, ಈ ದುರ್ಗಮ ಅಂದರೆ ನಮ್ಮ ಒಂದು ಕೆಟ್ಟ ಸಮಯದಲ್ಲಿ ಯಾರೇ ನಮಗೆ ಈ ತ್ರಾಸನ್ನು ತೊಂದರೆಯನ್ನು ಕೊಡ್ತಾ ಇದ್ದರೆ ಪ್ರತಿನಿತ್ಯವಾಗಿ ಈ ಸ್ತೋತ್ರವನ್ನು 3 ಸಲ ಹೇಳಬೇಕು. ನಿಮಗೆ ಬೆಳಗ್ಗೆ ಹೇಳಲಿಕ್ಕೆ ಆಗದೇ ಇದ್ದರೆ ಸಾಯಂಕಾಲ ಆದರೆ ಖಂಡಿತವಾಗಿ ಈ ಸ್ತೋತ್ರ 3 ಸಲ ಹೇಳ್ರಿ. ದೇವ್ರ ಮುಂದೆ ದೀಪ ಹಚ್ಚಿಟ್ಕೊಂಡು ಕೈಕಾಲು ತಗೊಂಡು ಒಗೆದ ಬಟ್ಟೆಯನ್ನು ಧರಿಸಿ 3 ಸಲ ನೀ ಸ್ತೋತ್ರನ ಹೇಳ್ತಾ ಹೋದರೆ ಮನೆಯಲ್ಲಿ ಏನೇ ಕಾಡಾಟ ಇದ್ದರೂ, ಯಾರೇ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದರೂ, ಯಾರೇ ಶತ್ರುಗಳ ಕಾಡಾಟ ಆಗಿರ್ಬೋದು, ನಿಮಗೆ ಯಾರೇ ಏನೇ ಮಾಡಿದರೂ ಕೂಡ ಅದರೆಲ್ಲದರಿಂದ ನಿಮಗೆ ದುರ್ಗೆ ನಿಮಗೆ ಹಾದಿಯನ್ನು ತೋರಿಸ್ತಾಳೆ, ಒಳ್ಳೆಯ ಸಮಯವನ್ನು ತೊಗೊಂಬರ್ತಾಳೆ ಅಂಥೇಳಿ. ಅದಕ್ಕಾಗಿ ಈ ಒಂದು ಸ್ತೋತ್ರ ದೇವಿಯನ್ನು ಸ್ಮರಣೆಯನ್ನು ಮಾಡಿ, ನಿಮ್ಮ ಮನೆಯಲ್ಲಿ ಫೋಟೋ ದುರ್ಗಾದೇವಿ ಫೋಟೋ ಇಲ್ಲ ಅಂದರೂ ಕೂಡ ನೀವು ಯಾವುದೇ ಒಂದು ದೇವರಾಗಿರ್ಬೋದು ದುರ್ಗೆಯ ಸ್ಮರಣೆಯನ್ನು ಮಾಡಿ ಒಂದು ದೀಪವನ್ನು ಹಚ್ಚಿಟ್ಕೊಂಡು ಸ್ತೋತ್ರವನ್ನು ಹೇಳ್ತಾ ಹೋದಂತೆ ನಿಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಸಿಗ್ತದೆ. ಬಹಳ ಸರಳವಾಗಿರುವಂಥ ಈ ಸ್ತೋತ್ರವನ್ನು ನಾ ವಿಡಿಯೋ ಕೆಳಗೆ ಕೂಡ ಹಾಕಿರ್ತೀನಿ. ಈ ಸ್ತೋತ್ರವನ್ನು ನಾನು ನಿಮ್ಗೆ ಕೂಡ ಹೇಳಿಕೊಡ್ತೇನಂತ. ದುರ್ಗೆಗೆ ಆಪತ್ ನಿವಾರಣೆ ಅಂತ ಹೇಳ್ತಾರೆ. ನಮಗೆ ಬಂದಂಥ ಆಪತ್ತುಗಳನ್ನೆಲ್ಲ ನಾವು ದುರ್ಗೆಯನ್ನು ಸ್ಮರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಆಪತ್ತುಗಳು ದೂರ ಆಗ್ತದಂತ. ಅದಕ್ಕಾಗಿ ಇವತ್ತು ಸರಳವಾಗಿರುವಂಥ ಸ್ತೋತ್ರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಸ್ತೋತ್ರ ನೀವು ಪಾರಾಯಣ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಆಗ್ತದೆ. ಬಹಳ ಸರಳವಾಗಿರುವಂಥ ಈ ಸ್ತೋತ್ರ, ದುರ್ಗಾ ದುರ್ಗಾತಿ ಶಮನಿ, ದುರ್ಗಾ ಆಪತ್ ನಿವಾರಿಣಿ, ದುರ್ಗಮಚ್ಛೇದಿನಿ ದುರ್ಗ ಸಾಧಿನಿ ದುರ್ಗನಾಶಿನಿ, ದುರ್ಗತೋದ್ಧಾರಿಣಿ ದುರ್ಗಾ ನಿಹಂತ್ರಿ ದುರ್ಗಮಾಪಃ, ದುರ್ಗಮಜ್ಞಾನದ ದುರ್ಗಾ ದೈತ್ಯಲೋಕಾದವಾನಲಾಂ, ದುರ್ಗಮಾ ದುರ್ಗಮಾಲೋಕಾ ದುರ್ಗಮಾತ್ಮಸ್ವರೂಪಿಣಿ, ದುರ್ಗಮಾರ್ಗಪ್ರದ ದುರ್ಗಮ ವಿದ್ಯಾಮಾರ್ಗಮಾಶ್ರಿತ, ದುರ್ಗಮಜ್ಞಾನ ಸಂಸ್ಥಾನ ದುರ್ಗಮಧ್ಯಾನ ಭಾಸಿನಿ, ದುರ್ಗಮೋಹ ದುರ್ಗಮಗ ದುರ್ಗಮಾರ್ಥಸ್ವರೂಪಿಣಿ, ದುರ್ಗಮಾ ಅಸುರ ಸಂಹರ್ತಿ ದುರ್ಗಮಾ ಆಯುಧಧಾರಿಣಿ, ದುರ್ಗಮಾಂಗಿ ದುರ್ಗಮತ ದುರ್ಗಮ್ಯಾ ದುರ್ಗಮೇಶ್ವರೀ, ದುರ್ಗಭೀಮಾ ದುರ್ಗಭಾಮಾ ದುರ್ಗಭಾ ದುರ್ಗಧಾರಿಣಿ, ನಾಮಾವಳೀಮಿಮಂ ಯಸ್ತು ದುರ್ಗಾಯಾ ಮಮ ಮಾನವಃ, ಪಟೇತ್ ಸರ್ವಭಯಾನ್ಮುಕ್ತೋ ಭವಿಷ್ಯತಿ ನ ಸಂಶಯಃ, ಶತ್ರುಭಿಃ ಪೀಡ್ಯಮಾನೋ ವಾ ದುರ್ಗಬಂಧಗತೋಪಿ ವಾ, ದ್ವಾತ್ರಿಂಶನ್ನಾಮ ಪಾಠೇನ ಮುಚ್ಚತೆ ನಾತ್ರ ಸಂಶಯ. ಇಷ್ಟೇ ಶ್ಲೋಕ. ಈ ಶ್ಲೋಕದಲ್ಲೇ ಹೇಳ್ತಾರೆ ಪಟೇತ್ ಸರ್ವ ಭಯಾನ್ ಮುಕ್ತೋ, ಎಂಥದೇ ನಿಮಗೆ ಭಯ ಇದ್ದರೂ ಕೂಡ ಅದು ನಿಮ್ಮಿಂದ ದೂರ ಆಗ್ತದಂತ. ಅಷ್ಟೇ ಅಲ್ಲ, ಭವಿಷ್ಯತಿ ನ ಸಂಶಯ, ನಿಮ್ಮ ಮುಂದೆ ಭವಿಷ್ಯದಲ್ಲೂ ಕೂಡ ಯಾವುದೇ ಒಂದು ವಿಷಯಕ್ಕೆ ದುಃಖ ಆಗೋದಾಗಲಿ ಹೆದರಿಕೆ ಆಗೋದಾಗಲಿ ಆಗೋದಿಲ್ಲ. ಶತ್ರು ಬಿಹಿ ಪೀಡ್ಯಮಾನೋ, ಯಾವುದಾದ್ರೂ ನಿಮಗೆ ಶತ್ರುಗಳ ಕಾಡಾಟ ಇದ್ದರೆ, ಯಾರಾದರೂ ನಿಮಗೆ ಕಾಟವನ್ನು ಕೊಡ್ತಾ ಇದ್ದರೆ ಅದರಿಂದ ಕೂಡ ಮುಕ್ತಿ ಸಿಗ್ತದೆ ಅಂಥೇಳಿ.
ಅತ್ಯಂತ ಪ್ರೀತಿಕರವಾದ ದುರ್ಗೆಯ ನಾಮಗಳು ಅಂತೆ. ಈ ಸ್ತೋತ್ರವನ್ನು ನೀವು ಪಾರಾಯಣ ಮಾಡ್ತಾ ಹೋದರೆ ನಿಮ್ಮ ಕಷ್ಟಗಳು ಈ ನಾಮಗಳನ್ನು ಈ ಸ್ತೋತ್ರ ರೂಪದಲ್ಲಿ ನೀವು ಹೇಳ್ತಾ ಹೋದರೆ ಎಲ್ಲ ಕಷ್ಟಗಳು ನಿಮಗೆ ಪರಿಹಾರ ಆಗ್ತದೆ ಅಂತ ಹೇಳಿ. ಅದಕ್ಕಾಗಿ ಭಾಳ ಜನರು ನನಗೆ ಹೇಳ್ತಿದ್ರಿ, ಕಷ್ಟ ಇದೆ, ಭಾಳ ಕಾಡ್ಲಿಗತ್ತದ ಮನೆಯೊಳಗೆ ಅಂಥೇಳಿ. ಅದಕ್ಕಾಗಿ ಎಲ್ಲ ಕಾಡಾಟಗಳು ಕಡಿಮೆ ಆಗ್ತವೆ. ನಿಮ್ಗೆ ಅತ್ತೆ ಮಾವ ತುಂಬ ತೊಂದರೆ ಕೊಡ್ತಾ ಇದ್ದರೆ, ಶತ್ರುಗಳು ಕಾಡಾಟ ಬಹಳ ಕಾಡಾಟ ಇದ್ದರೆ, ಮನೆಯಲ್ಲಿ ಏನಾದರೂ ಕಾಡಾಟ ಇದ್ದರೆ ಈ ಸ್ತೋತ್ರ ಪಾರಾಯಣ ಮಾಡಿರಿ. ಎಲ್ಲ ಕಷ್ಟಗಳು ನಿಮ್ಮಿಂದ ಪರಿಹಾರ ಆಗ್ತದೆ. ನೀವೇ ನನಗೆ ಕಮೆಂಟ್ಸನ್ನು ಹಾಕಿ ಹೇಳ್ತೀರಿ. ಅದಕ್ಕೆ ನೀವು ಬೆಳಗ್ಗೆ ಹೇಳ್ಬೋದು, ಬೆಳಗ್ಗೆ ನಿಮ್ಗೆ ಆಗಲಿಲ್ಲ ಅಂದರೆ ಸಾಯಂಕಾಲ ಕೂಡ ಹೇಳ್ಬೋದು. ಸಾಯಂಕಾಲ ಹೇಳಬೇಕಂದ್ರೆ ಒಗೆದ ಬಟ್ಟೆಯನ್ನು ಧರಿಸಿ ಹೇಳ್ಬೋದು. ಆಮೇಲೆ ಮಾಂಸಾಹಾರಿಗಳು ಕೂಡ ಹೇಳ್ಬೋದು, ಇದಕ್ಕೇನು ತೊಂದರೆ ಇಲ್ಲ, ಮಾಂಸ ತಿನ್ಬೋದಂತ, ಅದು ನಿಮ್ಮ ಆಹಾರ. ಆದರೆ ನಾವು ಶ್ಲೋಕವನ್ನು ಹೇಳಿದ ಮೇಲೆ ತಿನ್ಬೋದು. ಹೇಳೋಕ್ಕಿಂತ ಮುಂಚೆ ತಿನ್ನೋಕ್ಕಿಂತ ನೀವು ಮಾಂಸಾಹಾರ ತಿನ್ನೋರಾದರೆ ಬೆಳಗ್ಗೆನೇ ಸ್ನಾನ ಮಾಡಿ ಸ್ತೋತ್ರವನ್ನು ಹೇಳಿ ಮಾಂಸಾಹಾರವನ್ನು ಊಟ ಮಾಡ್ಬೋದು. ಅದಕ್ಕಾಗಿ ಈ ದುರ್ಗಾ ಸ್ತೋತ್ರವನ್ನು ನೀವು ಪಾರಾಯಣ ಮಾಡ್ತಾ ಇದ್ದರೆ ಖಂಡಿತವಾಗೂ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗ್ತದೆ. ಅದಕ್ಕೆ ದುರ್ಗೆಗೆ ಹೇಳ್ತಾರೆ ಕಷ್ಟ ನಿವಾರಣಿ ಅಂತಲೇ ಆಕೆಗೆ ಬಿರುದದ. ಅದಕ್ಕೆ ಕಷ್ಟ ಬಂದಾಗ ದುರ್ಗೆಯನ್ನು ನೆನೆಸ್ಬೇಕಂತ. ಆಕೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಕೊಡ್ತಾಳಂತೆ. ಎಲ್ಲರಿಗೂ ಕಷ್ಟ ಬರೋದು, ಎಲ್ಲರ ಜೀವನದಲ್ಲೂ ಕಷ್ಟ ಬರೋದು ಸಹಜ ಸ್ನೇಹಿತರೆ. ಕಷ್ಟ ಕೊಟ್ಟ ದೇವರ ಭಗವಂತ ಎಲ್ಲರ ಆ ಕಷ್ಟದ ಜೊತೆ ಒಂದು ಪರಿಹಾರನೂ ಕೂಡ ಇಟ್ಟಿರ್ತಾನೆ. ಆ ಪರಿಹಾರವನ್ನು ನಾವು ಮಾಡ್ಕೊಂಡಾಗ ಕಷ್ಟಗಳು ನಮ್ಮಿಂದ ದೂರ ಆಗ್ತದೆ ಅಂತೇಳಿ. ಅದಕ್ಕಾಗಿ ಸರಳವಾಗಿರುವಂಥ ಶ್ಲೋಕವನ್ನು ಪಾರಾಯಣ ಮಾಡಿರಿ. ಮತ್ತೆ ಮುಂದಿನ ಒಂದು ಪೋಸ್ಟ್ನಲ್ಲಿ ಸಿಗ್ತೀನಿ. ನಮಸ್ಕಾರ.